ಹಾಯ್ ಹಲೋ ಆತ್ಮೀಯ, ಹೇ ಸೀತಾರಾಮ್ ವೀಕ್ಷಕರೆ, ನಾನು ನಿಮ್ಮವ ಎಮ್ಮ ಇವತ್ತು ಮಲ್ಲಪ್ಪ ಜೋತಾವ. ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ತಾವು ನೋಡಬೇಕು, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಮಾಡಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ, ಈ ಸುದ್ದಿಗಳೆಲ್ಲ ಬರ್ತಾ ಇದ್ದಾವೆ. ಇವತ್ತಿನ ದಿವಸ ನಾವು ಇಲ್ಲಿ ಎಲ್ಲೆಲ್ಲಿ ನಮ್ದು ಎನ್ಕ್ರೋಚ್ಮೆಂಟ್ ಆಗಿದೆ, ಹಾಗೂ ಯಾರು ಬಾಡಿಗೆದಾರರು ಬಾಡಿಗೆಯನ್ನು ಇನ್ನೂವರೆಗೂ ಕಟ್ಟಿಲ್ಲ, ಅವ್ರ ಕಡೆಯಿಂದ ಇವತ್ತು ವಸೂಲಿ ಕಾರ್ಯಾಚರಣೆ ನಡೆದಿದ್ದು. ನಾನು ಎಲ್ಲ ಮಹಾನಗರ ಜನತೆ ಅಲ್ಲಿ ನಂದು ವಿನಂತಿಸುವುದೇನೆಂದರೆ, ಯಾರ್ಯಾರು ಗುತ್ತಿಗೆದಾರರು ಲೀಸ್ದಾರರುಗಳಿದ್ದೀರಿ, ಮಹಾನಗರ ಪಾಲಿಕೆಗೆ ತುಂಬಬೇಕಾಗಿರುವಂತಹ ಗುತ್ತಿಗೆ ಹಣ ಬಾಡಿಗೆ ಹಣವನ್ನು ತಕ್ಷಣವೇ ತುಂಬಬೇಕು. ಈ ರೀತಿಯಾದಂತಹ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಈ ರೀತಿಯಾದಂತಹ ಸ್ಟೆಪ್ಸ್ ತಗೊಳ್ಳಿಕ್ಕೆ ನಮಗೆ ಅನುವು ಮಾಡಿಕೊಡಬಾರ್ದು. ತಾವು ಒಂದು ರೆಸ್ಪಾನ್ಸಿಬಲ್ ನಾಗರಿಕರಾಗಿ ಮಹಾನಗರ ಪಾಲಿಕೆಗೆ ಕಟ್ಟಬೇಕಾಗಿರುವಂತಹ ಎಲ್ಲ ಬಾಕಿ ಮೊತ್ತವನ್ನು ತಕ್ಷಣವೇ ಕಟ್ಟಬೇಕು. ಅದೇ ರೀತಿ ಟ್ಯಾಕ್ಸ್ ಅನ್ನ ತಾವು ಮಹಾನಗರ ಪಾಲಿಕೆಗೆ ಕಟ್ಟಬೇಕಾಗಿರುವಂತಹ ತೆರಿಗೆಯನ್ನು ಸಹ ಆದಷ್ಟು ಬೇಗ ಕಟ್ಟಬೇಕು ಅಂತ ಹೇಳಿ ನಾನೊಂದು ವಿನಂತಿ ಮಾಡ್ತೇನೆ. ಇವು ಒಟ್ಟು ನಮ್ಮ 14 ಅಂಗಡಿಗಳು, 14 ಅಂಗಡಿಗಳ ಒಳಗಡೆಯಿಂದ ನಾವು ಅದರಲ್ಲಿ 3 ಮಂದಿ ನಮ್ಗೆ ತುಂಬತಾ ಇದ್ದಾರೆ, ಬಟ್ ರಿಮೈನಿಂಗ್ ತುಂಬಿಲ್ಲ. ಅವ್ರ ಕಡೆಯಿಂದ ಸುಮಾರು 36 ಲಕ್ಷ ರೂಪಾಯಿ ನಮಗೆ ಬರುವಂತದ್ದು ಬಾಕಿ ಇದೆ. ಸೊ ಅವರಿಗೆ ನಾವು ಬಹಳಷ್ಟು ಕಾಲಾವಕಾಶನೂ ಕೊಟ್ಟಿದ್ದೇವೆ, ಚಲನ್ ಇಶ್ಯೂ ಮಾಡಿದ್ದೇವೆ, ಡಿಮಾಂಡ್ ಚಲನ್ಗಳನ್ನ ಇಶ್ಯೂ ಮಾಡಿದ್ದೇವೆ, ಆದರೂ ಸಹಿತ ಅವರು ಮಹಾನಗರ ಪಾಲಿಕೆಗೆ ಕಟ್ಟಬೇಕಾಗಿರುವಂತಹ ಹಣವನ್ನು ಕಟ್ಟುತ್ತಿರಲಿಲ್ಲ. ಕಾರಣ, ಇವತ್ತಿನ ದಿವಸ ಮಾನ್ಯ ಆಯುಕ್ತರ ಆದೇಶದಂತೆ ನಾವು ಇವತ್ತು ಅಂಗಡಿಗಳನ್ನು ಸೀಸ್ ಮಾಡ್ತಾ ಇದ್ದೀವಿ, ಹಾಗೂ ಎನ್ಕ್ರೋಚ್ಮೆಂಟ್ ಅನ್ನು ತೆಗೆಸ್ತಾ ಇದ್ದೀವಿ. ಥ್ಯಾಂಕ್ ಯು. ಹೌದು, ಈಗ ಆ್ಯಕ್ಚುಲಿ ನಮ್ಮ ಪ್ರಕಾರ ಈಗ ಬರೀ ಪೋಸ್ಟ್ ಮಾರ್ಟಮ್ಗೆ ನಾವು ವೇಟ್ ಮಾಡ್ತಾ ಇದ್ವಿ. ಅದು ಪೋಸ್ಟ್ ಮಾರ್ಟಮ್ ಆಗಿದೆ, ಅದು FSL ರಿಪೋರ್ಟ್ಗೆ ವೇಟ್ ಮಾಡ್ತಾ ಇದ್ವಿ. ಸೊ ಇದರಲ್ಲಿ ಯಾರ್ಯಾರ ಕಡೆಯಿಂದ ನಾವು ಸ್ಟೇಟ್ಮೆಂಟ್ ತಗೋಬೇಕು ಅದು ಎಲ್ಲ ಮಾಡಿದ್ವಿ. ಈಗ ಆ ಗ್ರೂಪ್ದಲ್ಲಿ ಯಾರ್ಯಾರು ಮೆಂಬರ್ಸ್ ಇದ್ದರೆ ಅವರ ಸ್ಟೇಟ್ಮೆಂಟ್ ಕೂಡ ನಾವು ತೊಗೊಂಡಿದ್ವಿ, ಅವ್ರ ಜೊತೆಗೆ ಯಾರು ಕ್ಲೋಸ್ ಇದ್ದಾರೆ ಅವ್ರ ಸ್ಟೇಟ್ಮೆಂಟ್ ಕೂಡ ನಾವು ತೊಗೊಂಡಿದ್ವಿ. ಮತ್ತು ಮೊಬೈಲ್ ಸೀಸ್ ಮಾಡಿಕೊಂಡು ಏನೇನಿದೆ ಮೊಬೈಲ್ದಲ್ಲಿ ಅದು ನಾವೆಲ್ಲ ರಿಕವರಿ ಮಾಡಿದ್ವಿ. ಈಗ ಅವ್ರ ಮೊಬೈಲ್ ಕೂಡ ಇಲ್ಲಿ ನಮ್ಮ ಅಸ್ಸಾಂ ಪೊಲೀಸ್ ಸ್ಟೇಷನ್ದಲ್ಲಿ ಎಕ್ಸ್ಟ್ರಾಕ್ಷನ್ ಮಾಡಿಕೊಂಡು ಮತ್ತು FSLಗೆ ನಾವು ಕಳಿಸಿದ್ವಿ. ಮಣಿಪುರದಲ್ಲಿ ನಡೆಯುತ್ತಿರುವ ಮಹಿಳೆಯರ ಮೇಲಿನ ಅತ್ಯಾಚಾರ ನಿಲ್ಲಲೇಬೇಕು, ನಿಲ್ಲಲೇಬೇಕು, ನಿಲ್ಲಲೇಬೇಕು. ಕಾರ್ಮಿಕರಿಗೆ ನ್ಯಾಯ ಸಿಗಲೇಬೇಕು, ಸಿಗಲೇಬೇಕು, ಸಿಗಲೇಬೇಕು. ರೈತ ಕಾರ್ಮಿಕರ ಒಗ್ಗಟ್ಟು ಚಿರಾಯುವಾಗಲಿ, ಚಿರಾಯುವಾಗಲಿ, ಚಿರಾಯುವಾಗಲಿ. ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ, ನೋಡಿದಿರಿ. ನಿಮ್ಮ ಖುಷಿನೂ ಆಗಿರ್ಬೋದು ಅಥವಾ ಒಂದು ಸಂತೋಷ ಆಗಿರ್ಬೋದು, ಅದು ದುಃಖನೂ ಅನಿಸ್ಬೋದು, ಯಾಕೆ ಸುದ್ದಿ ಹಾಕಿದಾರಪ್ಪ ಅಂತ ಅನಿಸ್ಬೋದು. ಏನು ಅನಿಸಲ್ಲ ನಿಮಗೆ, ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಇದನ್ನು ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ, ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್ ಸತ್ಯದ ಕೈಗಳಲ್ಲಿ ವಂದನೆಗಳು.